ನಾನು ಸಮತಲಾಕೃತಿ ಮತ್ತು ಘನಾಕೃತಿಯನ್ನು ಹೇಳುತ್ತೇನೆ. ಇಲ್ಲಿ ಎಕ್ಸಾಂಪಲ್, ಇಲ್ಲಿ ಚೌಕ ಇದೆ. ಚೌಕವನ್ನು ಎರಡು ಆಯಾಮದ ಆಕೃತಿ ಎಂದು ಕರೆಯುತ್ತೇನೆ. ಎರಡು ಆಯಾಮದ ಆಕೃತಿ ಎಂದರೆ ಸಮತಲಾಕೃತಿ. ಸಮತಲಾಕೃತಿಯಲ್ಲಿ ಇಲ್ಲಿ ಒಂದು ಉದ್ದ, ಇಲ್ಲಿ ಅಗಲ, ಇಲ್ಲಿ ಉದ್ದ, ಅದಕ್ಕೆ ಎರಡು ಆಯಾಮದ ಆಕೃತಿ ಎಂದು ಕರೆಯುತ್ತೇವೆ. ಇಲ್ಲಿ ಆಯತವನ್ನು ಎಕ್ಸಾಂಪಲ್ ಕಾಣಬಹುದು. ಇದು ಎರಡು ಆಯಾಮದ ಆಕೃತಿ, ಸಮತಲಾಕೃತಿ. ಸಮತಲಾಕೃತಿಯಲ್ಲಿ ಇಲ್ಲಿ ಇಲ್ಲಿ ಉದ್ದ, ಇಲ್ಲಿ ಅಗಲ, ಅದಕ್ಕೆ ಇದನ್ನು ಸಮತಲಾಕೃತಿ ಎಂದು ಕರೆಯುತ್ತೇವೆ. ಮತ್ತು ಇದು ತ್ರಿಭುಜ, ಇದು ಕೂಡ ಎರಡು ಆಯಾಮದ ಆಕೃತಿ, ಸಮತಲಾಕೃತಿ ಎಂದು ಕರೆಯುತ್ತೇವೆ. ಇಲ್ಲಿ ಇಲ್ಲಿ ಉದ್ದ, ಇಲ್ಲಿ ಅಗಲ, ಅದಕ್ಕೆ ಇದನ್ನು ಸಮತಲಾಕೃತಿ ಎಂದು ಕರೆಯುತ್ತೇವೆ. ಈಗ ನಾನು ಘನಾಕೃತಿಯ ಬಗ್ಗೆ ಹೇಳುತ್ತೇನೆ. ಮೊದಲು ಚೌಕಘನದ ಬಗ್ಗೆ ಇದು ಮೂರು ಆಯಾಮದ ಆಕೃತಿ, ಏಕೆಂದರೆ ಇಲ್ಲಿ ಉದ್ದ, ಇಲ್ಲಿ ಅಗಲ, ಇಲ್ಲಿ ಎತ್ತರ, ಅದಕ್ಕೆ ಮೂರು ಆಯಾಮದ ಆಕೃತಿ ಎಂದು ಕರೆಯುತ್ತೇವೆ. ಇದರಲ್ಲಿ ಇಲ್ಲಿ ಎಂಟು ಶೃಂಗಗಳು ಮತ್ತೆ ಆರು ಮುಖಗಳು, ಹನ್ನೆರಡು ಅಂಚುಗಳು. ಇದು ಚೌಕಘನ, ಇದು ಆಯತಘನ. ಇಲ್ಲಿ ಮೂರು ಆಯಾಮದ ಆಕೃತಿ ಇದೆ. ಇದನ್ನು ಇಲ್ಲಿ ಉದ್ದ, ಅಗಲ, ಎತ್ತರ, ಅದಕ್ಕೆ ಮೂರು ಆಯಾಮದ ಆಕೃತಿ. ಇದು ಆಯತಘನ. ಇದು ಶಂಕು. ಶಂಕುಗೆ ಇಲ್ಲಿ ಒಂದು ಶೃಂಗಬಿಂದು ಇದೆ. ಇಲ್ಲಿ ಎರಡು ವಕ್ರ ಮೇಲ್ಮೈಗಳಿವೆ. ಸಾರಿ, ಇಲ್ಲಿ ಒಂದು ವಕ್ರ ಮೇಲ್ಮೈ, ಒಂದು ವೃತ್ತ ಇದೆ. ವೃತ್ತಾಕಾರದ ಮುಖ. ಇದು ಸಿಲಿಂಡರ್. ಸಿಲಿಂಡರ್ಗೆ ಶೃಂಗವಿಲ್ಲ. ಮತ್ತು ಇಲ್ಲಿ ಎರಡು ವೃತ್ತಾಕಾರದ ಮೇಲ್ಮೈ, ಇಲ್ಲಿ ಒಂದು ವಕ್ರಾಕಾರದ ಮೇಲ್ಮೈ. ಧನ್ಯವಾದಗಳು.